Hello everyone, today I am going to share with you this delicious recipe. Turmeric leaves use ಮಾಡಿ ಮಾಡ್ತಾರೆ. ಅರಿಶಿನ ಎಲೆ ಕಡುಬು ಅಂತ ಏನು ಹೇಳ್ತಾರೆ, ಸೀಸನಲ್ ಫುಡ್ ಇದು. ಮಳೆಗಾಲ ಬಂತು ಅಂತ ಹೇಳಿದ್ರೆ ಮಾಡ್ತಾರೆ. ಸೊ ಇದಕ್ಕೆ ನಾನು ನೋಡಿ 1 ಕಪ್ ಫುಲ್ ಜಾಗ್ರಿ ಈ ತರ ಪೀಸಸ್ ಮಾಡಿ ತಗೊಂಡಿದ್ದೀನಿ. 1.5 ಕ್ಯೂಬ್ ಜಾಗ್ರಿ ಇದೆ ಇದು ಟೋಟಲ್. ಮತ್ತೆ ಎಳ್ಳು ತಗೊಂಡಿದ್ದೀನಿ ನಾನು. ಏಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ 1 ಟೀಸ್ಪೂನ್. ಆಮೇಲೆ ಸಾಲ್ಟ್ ಟೇಸ್ಟಿಗೆ ಮತ್ತೆ ಒಂದು ಕೋಕೋನಟ್ ಫುಲ್ ನಾನು ಗ್ರೇಟ್ ಮಾಡಿ ತಗೊಂಡಿರೋದು ನೋಡಿ. Then I have half a kg rice powder. ಇವಾಗ ನಾವು ಅರಿಶಿನ ಎಲೆ ಕಡುಬು ಅಥವಾ ಸೂಸ್ಲು ಕಡುಬು ಇದನ್ನ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳುವ. ಸೊ ಇದಕ್ಕೆ ನಾನು ಎಳ್ಳನ್ನು ಚೆನ್ನಾಗಿ ಹುರಿದು ತಗೊಳ್ತಾ ಇದ್ದೀನಿ ಫಸ್ಟ್. ನೀವು ಎಳ್ಳು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಎಳ್ಳು ಜಾಸ್ತಿ ತಿಂತಾರೆ, ಅದಕ್ಕೆ ಎಳ್ಳು ಬೇಕು ಅಂತ ನಾನು 100 ಗ್ರಾಮ್ಸ್ ಇಟ್ಕೊಂಡಿದ್ದೀನಿ. ನಿಮಗೆ ಕಮ್ಮಿ ಬೇಕು ಅಂತ ಹೇಳಿದರೆ ಕಮ್ಮಿನೂ ಹಾಕ್ಕೊಳ್ಬೋದು. ಸೊ ಇದು ಮಳೆಗಾಲ ಬಂತು ಅಂತ ಹೇಳಿದರೆ ಎಲ್ಲರ ಮನೆಯಲ್ಲೂ ಒಂದು ಸರ್ತಿ ಮಾಡ್ತಾರೆ. ಇವಾಗ ನಾನು ಜಾಗ್ರಿನೂ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಜಾಗ್ರಿ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ಇವಾಗ ನಾನು ಕೋಕೋನಟ್ಗೆ 1 ಟೀಸ್ಪೂನ್ ಕಾರ್ಡಮಮ್ ಪೌಡರ್, ಆಮೇಲೆ ಹುರಿದಿರುವಂಥ ಎಳ್ಳು, ನೆಕ್ಸ್ಟ್ ಐ ವಿಲ್ ಆ್ಯಡ್ ದ ಜಾಗ್ರಿ ಸಿರಪ್ ಆಲ್ಸೋ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಸೊ ಇದು ಮಿಕ್ಸ್ಚರ್ ಹಾಗೆ ತಿನ್ನಲಿ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ನಮ್ಮ ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ನಾನು ಅಕ್ಕಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಳ್ಳುವ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನಾನು ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಅದರಲ್ಲಿ ಕಲಿಸ್ತಾ ಇರೋದು ಹಿಟ್ಟು. ಇಷ್ಟಕ್ಕೆ ನಿಮಗೆ ಒಂದು 4 to 5 ಗ್ಲಾಸಸ್ ಅಷ್ಟು ನೀರು ಬೇಕಾಗ್ತದೆ. ನೋಡಿ ಈ ಹದಕ್ಕೆ ನೀವು ಕಲಿಸ್ಕೊಳ್ಬೇಕು, ತುಂಬ ಗಟ್ಟಿನೂ ಅಲ್ಲ, ಸ್ಮೂತಾಗಿ ಪರ್ಫೆಕ್ಟ್ ಆಗಿದೆ ಇದು ಕಲಿಸಿರೋದು. ಇವಾಗ ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ನಮ್ಮದಿದು ಟರ್ಮರಿಕ್ ಲೀವ್ಸ್. ಇದರಲ್ಲಿ ಸ್ಟೀಮ್ ಮಾಡೋದ್ರಿಂದ ನಮ್ಮ ಟರ್ಮರಿಕ್ದು ಒಂದೇನು ಸ್ಮೆಲ್ ಇದೆ, ತುಂಬ ಚೆನ್ನಾಗಿರ್ತದೆ ಇದು. ಸೊ ನೋಡಿ ಈ ಥರ ನಾನು ಕಟ್ ಮಾಡಿ ತಗೊಂಡಿರೋದು. ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ನೀವು ಇದು. ವಾಶ್ ಮಾಡಿಕೊಂಡು ಇದರಲ್ಲಿ ಇವಾಗ ನಾವು ನಮ್ಮ ಸ್ಟಫಿಂಗ್ ಹಾಕ್ಕೊಳ್ವಾ. ನೋಡಿ ಅಕ್ಕಿ ಹಿಟ್ಟನ್ನ ಈ ಥರ ಚೆನ್ನಾಗಿ ನೀವು ಉಂಡೆ ಕಟ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ನಿಮ್ಮ ಹತ್ರ ಪ್ರೆಸ್ ಇದ್ದರೆ ಪ್ರೆಸ್ಸಲ್ಲೂ ಮಾಡ್ಕೊಳ್ಬೋದು. ಕೈಯಲ್ಲಿ ತಟ್ಟಲಿಕ್ಕೆ ಇಷ್ಟ ಆಗದವರು ನೀವು ಪ್ರೆಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ರೊಟ್ಟಿ ಯಾವ ಥರ ಪ್ರೆಸ್ ಮಾಡ್ತೀರಾ ಅದೇ ಥರ ಇದನ್ನ ಎಲ್ಲ ಇಟ್ಕೊಂಡು ನೀವು ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಸಾಕು. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದು. ಸೊ ನಾನು ಒಂದು 2 to 3 ಲೀವ್ಸ್ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಸ್ಟಫಿಂಗ್ ಹಾಕ್ಕೊಳ್ಳುವ. ನೋಡಿ ಈ ಥರ 1 ಸ್ಪೂನ್ ಅಷ್ಟು ತಗೊಂಡು, ಸ್ಟಫಿಂಗ್ ತುಂಬ ಜಾಸ್ತಿನೂ ಹಾಕಬೇಡಿ, 1 ಸ್ಪೂನ್ ಅಷ್ಟು ಹಾಕಿದರೆ ಸಾಕು. ಈ ಥರ ಒಂದು ಸೈಡು ಅರ್ಧ ನಿಮಗೆ ಫೋಲ್ಡ್ ಮಾಡಿಕೊಂಡು ಇದನ್ನ ನಾವು ಸ್ಟೀಮ್ ಮಾಡಿ ತಗೊಳ್ಬೇಕಷ್ಟೇ. ಒಂದು 2 to 3 ಲೀವ್ಸ್ ನಾನು ಸ್ಟಫಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ನಿಮಗೂ ಮಾಡ್ಕೊಳ್ಬೋದು. ಈ ಥರ ಹಾಕ್ಕೊಂಡು ಒಂಚೂರು ಸ್ಪ್ರೆಡ್ ಮಾಡ್ಕೊಳ್ಳಿ. ಎಡ್ಜಸ್ ಸ್ವಲ್ಪ ಪ್ರೆಸ್ ಮಾಡಿ ಕೊಟ್ಟರೆ ಸಾಕಷ್ಟೇ. ಸೊ ಇದೇ ಥರ ಎಲ್ಲ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಸ್ಟೀಮ್ ಪಾಟಲ್ಲಿ ಹಾಕಿ ಒಂದು ಹಾಫ್ ಆನ್ ಅವರ್ ಅಷ್ಟು ಸ್ಟೀಮ್ ಮಾಡ್ತಾ ಇದ್ದೀನಿ. ನೋಡಿ ನೀರು ಬಾಯ್ಲ್ ಆಗ್ತಾ ಇದೆ. ನಾನು ಇದನ್ನೆಲ್ಲ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆಯಷ್ಟು ನೀವು ಸ್ಟೀಮ್ ಮಾಡಬೇಕು. ಇದನ್ನ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಈ ಥರ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡ್ತಾ ಹೋಗಿ. ಸೊ ನಮ್ಮ ಟರ್ಮರಿಕ್ ಲೀವ್ಸಲ್ಲೇ ಇದು ಸ್ಟೀಮ್ ಆಗೋದ್ರಿಂದ ಇದ್ರದ್ದು ಟೇಸ್ಟ್ ಅರೋಮಾ ತುಂಬ ಚೆನ್ನಾಗಿರ್ತದೆ. ಇದನ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಇವಾಗ. ಸೊ ನೋಡಿ, ಅರ್ಧ ಗಂಟೆ ಆಗಿದೆ. ನಮ್ಮ ಟರ್ಮರಿಕ್ ಡಂಪ್ಲಿಂಗ್ಸ್ ಏನಿದೆ, ಸ್ವೀಟ್ ಡಂಪ್ಲಿಂಗ್ಸ್ ರೆಡಿಯಾಗಿದೆ. ಸೊ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ರಿಟರ್ನ್ ಡೀಟೇಲ್ಸ್ ಆರ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ್ಯಂಡ್ ಫಾರ್ ಮೋರ್ ಸಚ್ ರೆಸಿಪೀಸ್, ಕೀಪ್ ವಾಚಿಂಗ್ ಕುಕ್ ಬುಕ್. ಥ್ಯಾಂಕ್ ಯು.